ಮಹಾಭಾರತ ಮತ್ತು ರಾಮಾಯಣ ಇತಿಹಾಸದೊಂದಿಗೆ ಶ್ರೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಇತಿಹಾಸವನ್ನ ಬಿಂಬಿಸುವ ಪ್ರತಿಮೆಗಳು ಕಿಡಿಗೇಡಿಗಳು ಧ್ವಂಸ ಮಾಡಿರುವ ಘಟನೆ ನಡೆದಿದೆ ಈ ಕುರಿತಾಗಿ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ವ್ಯಕ್ತಪಡಿಸಿದ್ದಾರೆ ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ವಿಗ್ರಹ ಪ್ರತಿಮೆಗಳು ಯಾವ ರೀತಿಯಾಗಿ ಇಲ್ಲಿ ಧ್ವಂಸಗೊಳಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ ಕಿಡಿಗೇಡಿಗಳಿಂದ ಆಗಿರುವ ಇದು ಒಂದು ಘಟನೆ ಈಗ ಇದರ ಪಕ್ಕದಲ್ಲಿಯೇ ಮಹಾಭಾರತ ಮತ್ತು ರಾಮಾಯಣ ಇತಿಹಾಸದೊಂದಿಗೆ ಶ್ರೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಇತಿಹಾಸವನ್ನ ಬಿಂಬಿಸುವ ಪ್ರತಿಮೆಗಳು ಇವು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹಣ ವೆಚ್ಚ ಮಾಡಿ ನಿರ್ಮಿಸಿದ್ದಾರೆ ಇಂತಹ ಕಲ್ಯಾಣಿ ಪವಿತ್ರ ಕ್ಷೇತ್ರವನ್ನ ಇವತ್ತಿಗೆ ಇವರು ಅಪವಿತ್ರವಾಗಿ ಮಾಡಿದ್ದಾರೆ ಅಂತ ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮಧ್ಯಾಹ್ನ ಸುಮಾರು 3 ರಿಂದ 3.5 ಗಂಟೆ ಸಂದರ್ಭದಲ್ಲಿ
ಒಂದಿಷ್ಟು ಜನ ಒಂದು ಐದು ಆರು ಜನ ತಂಡ ಇರತಕ್ಕಂತ ಕಿಡಿಗೇಡಿಗಳು ಇಲ್ಲಿ ಈಜಾಡೋದಕ್ಕೆ ಬಂದಿದ್ದಾರೆ ಒಂದಿಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕನ್ನಡ ಬರೋದಿಲ್ಲ ಅವರಿಗೆ ಅವರು ಗುಜರಾತ್ ಮತ್ತು ಮಧ್ಯಪ್ರದೇಶದಿಂದ ಬಂದಿರತಕ್ಕಂತ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಈಜಾಡೋ ಅಂತವರು ಇಲ್ಲಿ ಬಂದು ಈಜಾಡೋ ಅಂತ ಸಂದರ್ಭದಲ್ಲಿ ಅಲ್ಲೇ ಮೂತ್ರ ವಿಸರ್ಜನೆ ಎಲ್ಲ ಮಾಡೋ ಅಂತ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಇದು ದೇವಸ್ಥಾನ ಮತ್ತು ಇದು ಇರೋದು ಎಲ್ಲ ಹೆಣ್ಮಕ್ಳೆಲ್ಲ ಓಡಾಡ್ತಿರ್ತಾರೆ ಅಂತ ಅಂದಾಗಲೂ ಕೂಡ ಅಲ್ಲಿ ಓಡಕ್ಕೆ ಬಾಲ್ ಅಂತ ಅಲ್ಲ ಅವ್ರಿಗೆಲ್ಲ ಬೈದು ಮತ್ತು ಅಲ್ಲೇ ಮುಸಲ್ ಮೂತ್ರ ವಿಸರ್ಜನೆ ಮಾಡಿ ಕಲ್ಲಿನ ಮೇಲೆ ಕುತ್ಕೊಂಡು ಸಿಗರೇಟ್ ಎಲ್ಲ ಸೇದ್ಬಿಟ್ಟು ನಂತರ ಒಳಗಡೆ ಹೋಗಿ ಸುಮಾರು ಒಂದು 15-20 ವಿಗ್ರಹಗಳನ್ನು ಧ್ವಂಸ ಮಾಡಿದ್ದಾರೆ ಇದು ಯಾರು ಮಾಡಬೇಕಂತಂದ್ರೆ ವಿಕೃತ ಮನಸ್ಥಿತಿ ಇರ್ತಕ್ಕಂಥವ್ರು ಇದನ್ನು ಮಾಡೋದಕ್ಕೆ ಸಾಧ್ಯ ನಾವೇನು ಮಾಡ್ತೀವಿ ಒಂದು ಸಣ್ಣ ಕಲ್ಲು ಇದ್ದರೂ ಕೂಡ ಅದಕ್ಕೊಂದು ಕುಂಕುಮ ಇಟ್ಟಿದ್ರೆ ಅದಕ್ಕೆ ನಮಸ್ಕಾರ ಮಾಡೋವಂಥ ಪದ್ಧತಿ ನಮ್ಮದು ಸಂಪ್ರದಾಯ ಯಾರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಾರೆ ಯಾರು ಮೂರ್ತಿ ಭಂಜಕರು ಇರ್ತಾರೆ ಅವ್ರು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಂತಹ ವಿಕೃತ ಮನಸ್ಥಿತಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವರು ಈ ಕೆಲಸವನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ವಾತಾವರಣವನ್ನು ಕಲುಷಿತಗೊಳಿಸಬೇಕು ಅನ್ನೋ ಉದ್ದೇಶವೂ ಅವ್ರದ್ದಿರ್ಬೋದು ಅಂದರೆ ನಗರದಲ್ಲಿ ವಾತಾವರಣ ಕಲುಷಿತಗೊಳಿಸಬೇಕು ಅನ್ನೋದು ಉದ್ದೇಶವೂ ಇರ್ಬೋದು ಅವ್ರದ್ದು ಹಾಗಾಗಿ ಈಗೇನು ನಡೆದಿರ್ತಕ್ಕಂಥ ಘಟನೆ ಏನಿದೆ ಎಲ್ಲರೂ ಕೂಡ ದಯಮಾಡಿ ತಾಲೂಕಾಡಳಿತ ಇರ್ಬೋದು ಸ್ಥಳೀಯ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಕಾದಂತಹ ಸೂಕ್ತವಾದ ಬಂದೋಬಸ್ತ್ ಬೇಕು ನಮಗೆ ವಿಶೇಷವಾಗಿ ಒಂದು ಸಿ ಸಿ ಕ್ಯಾಮ್ರಾಗಳು ಇರ್ತಕ್ಕಂಥದ್ದು ಇರ್ಬೋದು ಜೊತೆಗೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಸೂಕ್ತವಾದ ಒಂದು ತನಿಖೆ ಆಗಬೇಕು ಪ್ರಾಮಾಣಿಕ ತನಿಖೆ ಆಗಬೇಕು ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಕಠಿಣವಾದ ಕಾನೂನು ಕ್ರಮ ತಗೋಬೇಕು ಯಾವುದೇ ರೀತಿಯ ತನಿಖೆಯಲ್ಲಿ ಯಾವುದೇ ರೀತಿಯ ಒತ್ತಡಗಳು ಇಲ್ಲದೆ ಪೊಲೀಸ್ ಇಲಾಖೆ ಬಗ್ಗೆ ಸಂಪೂರ್ಣವಾದ ಗೌರವ ಇದೆ ನಮ್ಮ ನಂಬಿಕೆ ಇದೆ ಅವರು ಇದನ್ನು ಭೇದಿಸ್ತಾರೆ ಅಂತ ಭೇದಿಸೋದಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಇಲ್ಲದೆ ಅವರು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಈ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಈ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯಲ್ಲಿರ್ಬೋದು ತಾಲೂಕಾಡಳಿತ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ವಿಗ್ರಹಗಳು ಇಲ್ಲಿ ಶ್ರೀನಿವಾಸ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರಣಗಳು ಒಂದು ಮೂರ್ತಿ ರೂಪದಲ್ಲಿ ಒಂದು ವಿಗ್ರಹಗಳನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ಪ್ರಸ್ತುತಪಡಿಸಬೇಕು ಅಂತೇಳಿ ಒಂದು ವಿಶಾಲವಾದಂತಹ ಜಾಗದಲ್ಲಿ ಒಂದು ಸ್ಟೇಡಿಯಂ ಒಂದು ವಸ್ತು ಪ್ರದರ್ಶನ ಥರ ಮ್ಯೂಸಿಯಂ ಟೈಪ್ ಮಾಡ್ತಾ ಇದ್ದಾರೆ ಯಾರೋ ಒಂದು ದಾನಿಗಳು ಪಾಪ ಅವರು ಶ್ರೀಧಾನ್ ಮೂರ್ತಿ ಅಂತೇಳಿ ಉದ್ಯಮಿಗಳು ದಾನಿಗಳು ಅವ್ರ ಸ್ವಂತ ಖರ್ಚಿನಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರು ಮಾಡ್ತಾ ಇದ್ದಾರೆ ಒಂದು ಧಾರ್ಮಿಕ ಚಿಂತನೆ ಇದೆಲ್ಲ ಹಾಗಾಗಿ ಇಂಥದನ್ನೇ ಗುರಿಯಾಗಿಟ್ಟುಕೊಂಡು ಇಲ್ಲಿ ಈಜೊಡೆಯಕ್ಕೆ ಬಿಡಲಿಲ್ಲ ಅಂತನೋ ಅಥವಾ ಇಲ್ಲಿ ಅವರು ಗಲೀಜು ಮಾಡೋಕೆ ಬಿಡಲಿಲ್ಲ ಅಂತನೋ ಒಂದು ಸಿಟ್ಟಿನಿಂದ ಅಂದರೆ ಇರೋದೇ ಟಾಯ್ಲೆಟ್ ಗಿಲ್ಲೆಲ್ಲ ಬಂದು ಇಲ್ಲೆಲ್ಲ ಹೋಗಿ ನೋಡಿ ಅವ್ರು ಮಾತಾಡಿದಾರೆ ಎಲ್ಲ ಮಾಡಬೇಡಿ ಈ ಥರ ಎಲ್ಲ ಟಾಯ್ಲೆಟ್ ಹೋಗ್ಬೇಡಿ ದೇವಸ್ಥಾನ ಇದು ಸುಮಾರು ಸಾರ್ವಜನಿಕರು ಬಂದೋಗೋ ಸ್ಥಳ ಹಿಂಗೆಲ್ಲ ಮಾಡಿಬಿಡಿ ಅಂತ ಹೇಳಿರೋದಕ್ಕೆ ಅವರು ಇಲ್ಲ ನಾನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಟೈಪ್ ಇದ್ದು ಅವ್ರು ಊಟಕ್ಕೆ ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ಈ ಥರ ಗಲಾಟೆ ಮಾಡಿದ್ದಾರೆ ಮತ್ತು ವಿಗ್ರಹಗಳನ್ನ ಹೊಡೆದಾಕಿದ್ದಾರೆ ಇದನ್ನು ತೀರಾ ಕಾನೂನೇ ಆಗಲಿ ಬೇರೆ ಒಂದು ಇದಾಗಲಿ ಕ್ರಮ ತಗೊಳ್ಳಿಲ್ಲ ಅಂದರೆ ಇವತ್ತು ಸಂಜೆ 4 ಗಂಟೆಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದಕ್ಕೆ ಮತ್ತೆ ಕರೆಕ್ಟಾಗಿ ಅವ್ರು ನಾನು ಇನ್ನು 4-5 ದಿನದಲ್ಲಿ ಹಿಡಿಲಿಲ್ಲ ಅಂದರೆ ಧರಣಿ ಕೂರ್ಬೇಕಾಗುತ್ತೆ ಸರ್ ವಿಶ್ರಾಂತ ಪರಿಷತ್ ಬಜರಂಗದಿಂದ ಧರಣಿ ಕೂರ್ತೀವಿ ಬಂದು ಕರೆ ಕೊಡ್ಬೇಕಾಗುತ್ತೆ ಸರ್ ಅರ್ಸಿಕರ ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಯಾವುದೇ ಒಂದು ದ್ವೇಷ ಜಗಳ ಏನೇ ಒಂದು ಮನಸ್ತಾಪಗಳು ಇತ್ತು ಅಂತಂದ್ರೆ ಅದನ್ನ ಬಗೆಹರಿಸಬಹುದಾಗಿತ್ತು ಆದ್ರೆ ಇಂತಹ ಮೂರ್ತಿಗಳ ಮೇಲೆ ಇಂತಹ ಪ್ರತಿಮೆಗಳ ಮೇಲೆ ಇವರು ಧ್ವಂಸಗೊಳಿಸಿದ್ರೆ ಇವರ ಒಂದು ದ್ವೇಷ ಕಡಿಮೆ ಆಗ್ತಾ ಇತ್ತು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಅಧಿಕಾರಿಗಳ ವಿರುದ್ಧ ಅಲ್ಲಿ ಸಾರ್ವಜನಿಕರು ಕಿಡಿಕಾರಿದ್ದಾರೆ ತಾಲೂಕು ಆಡಳಿತ ಹಾಗೂ ಮುಜರಾಯಿ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಮೂಲ ಕಾರಣ ಇತ್ತೀಚೆಗೆ ಈ ಕಲ್ಯಾಣಿಯಲ್ಲಿ ಪುಂಡ ಪೋಖರಿಗಳು ವಾಹನಗಳು ತೊಳೆಯುವುದು ಹಾಗೆ ಈಜಾಡುವುದು ಧೂಮಪಾನ ಮಾಡುವುದು ಸೇರಿದಂತೆ ಹಾಗೆ ಇನ್ನಿತರ ಅನೇಕ ಚಟುವಟಿಕೆಗಳ ತಾಣವಾಗಿದೆ ಇದು ಈ ಕಲ್ಯಾಣಿ ಹಾಗೂ ಮತ್ತು ಇಲ್ಲಿ ಸುತ್ತಮುತ್ತಲಿನ ಪರಿಸರವನ್ನ ಅಪವಿತ್ರವಾಗಿ ಮಾಡಿದ್ದಾರೆ ಅಂತ ಅಲ್ಲಿ ಸಾರ್ವಜನಿಕರು ದೂರ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈಗ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಇತಿಹಾಸವನ್ನ ಬಿಂಬಿಸುವ ಪ್ರತಿಮೆಗಳು ಇವು ಕಿಡಿಗೇಡಿಗಳಿಂದ ಧ್ವಂಸಗೊಳಿಸಿದ್ದಾರೆ ಈಗ ದೃಶ್ಯಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿ ಧ್ವಂಸಗೊಳಿಸಿದ್ದಾರೆ ಪ್ರತಿಮೆಗಳು ಎಲ್ಲವೂ ಕೂಡ ಇದು ಇತಿಹಾಸದೊಂದಿಗೆ ಶ್ರೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಸಾರುವ ಪ್ರತಿಮೆಗಳು ರಾಜ್ಯದ ಚಿಕ್ಕ ತಿರುಪತಿ ಎಂದೇ ಪ್ರಖ್ಯಾತವಾದ ಅರಸೀಕೆರೆಯ ಅಮರಗಿರಿ ಇದು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವೀನ್ ಕಿರಣ್ ಈಗ ಈ ಪ್ರತಿಮೆಗಳು ಇಲ್ಲಿ ಧ್ವಂಸಗೊಳಿಸಿದ್ದಾರೆ ಏನು ಇದಕ್ಕೆ ಮೂಲ ಕಾರಣ ನಮಸ್ತೆ
ಇದು ಪ್ರಸಿದ್ಧವಾದ ದೇವಸ್ಥಾನ ಇದೆ ಮೇಡಮ್. ಇಲ್ಲಿ ಇದಕ್ಕ ಒಂದು ಪ್ರವಾಸಿಗರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ಒಂದು ಉದ್ದೇಶದಿಂದ ಇಲ್ಲಿ ವಿಗ್ರಹಗಳನ್ನ ಒಂದು ಇದು ದೇವಸ್ಥಾನದ ಏನೇನಿರುತ್ತೆ ಅದನ್ನೆಲ್ಲ ಒಂದು ವಿಗ್ರಹಗಳನ್ನ ಮಾರ್ತಾ ಇದ್ರು. ಇನ್ನು ಕಾಮಗಾರಿ ಅಂತ ಇಲ್ಲಿರೋದನ್ನ ಯಾರೋ ಕಿಡಿಗೇಡಿಗಳು ನಿನ್ನೆ ಸಂಜೆ ಎಲ್ಲ ಹೊಡೆದು ಧ್ವಂಸ ಮಾಡಾಕಿದ್ದಾರೆ. ಅಂದ್ರೆ ಇಲ್ಲಿ ಈಗ ಇಲ್ಲಿ ಅಧಿಕಾರಿಗಳ ವಿರುದ್ಧ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಅಂತ ಅಧಿಕಾರಿಗಳಿಂದ. ಅದೇ ಈಗ ಆಗಿ 12 ಗಂಟೆ ಆದ್ರೂ ಯಾವ್ದೇ ಕ್ರಮ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು VHP ಇಂದ 4 ಗಂಟೆಗೆ ಪ್ರತಿಭಟನೆ ಇದೆ. ಇದೇ ಉದ್ದೇಶಕ್ಕೋಸ್ಕರನೇ ಪ್ರತಿಭಟನೆ ಇದೆ 4 ಗಂಟೆಗೆ. ಓಕೆ, ಈಗ ಅಲ್ಲಿ ಎಲ್ಲ ಅದು ಒಂದು ಅನೇಕ ಚಟುವಟಿಕೆಗಳ ತಾಣವಾಗಿದೆ ಅಂತ ಅಲ್ಲಿ ನಾವು ಕೇಳ್ಪಟ್ವಿ. ಈಗ ಈಜಾಡುವುದು, ಹಾಗೆ ವಾಹನ ಕೂಡ ತೋಳಿತಾರೆ, ಅಲ್ಲಿ ಧೂಮಪಾನ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾರೊಬ್ಬರು ಅಧಿಕಾರಿಗಳು ಈಗ ಈ ಒಂದು ಘಟನೆ ಆದಾಗ ಬರ್ಲಿಲ್ಲ, ಓಕೆ, ಬಟ್ ಇದಕ್ಕಿಂತ ಮೊದಲು ಕೂಡ ಯಾರೊಬ್ರು ಅತ್ತ ಕಡೆ ಗಮನ ಹರಿಸ್ತಾ ಇರ್ಲಿಲ್ವಾ? ಇಲ್ಲ ಮೇಡಮ್, ಅದೇ ಈಗ ಆರೋಪ ಮಾಡ್ತಾ ಇರೋದು. ಇಲ್ಲಿ ಸ್ಥಳೀಯರು ಅದನ್ನೇ ಆರೋಪ ಮಾಡ್ತಾ ಇದಾರೆ. ಯಾಕೆಂದ್ರೆ ಇಲ್ಲಿ ಒಬ್ಬ ಪಾರೇಪತ್ತುದಾರರು ಇರ್ತಾರೆ ಅಲ್ಲಿ, ಇದಕ್ಕೋಸ್ಕರ ದೇವಸ್ಥಾನಕ್ಕೋಸ್ಕರನೇ. ಅವರು ಯಾವ್ದು ಕ್ರಮ ಇಲ್ಲಿ ನೋಡಕೊಂಡೇ ಆಗ್ಲಿ ಯಾವ್ದು ಇದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರತಿಮೆಗಳು ಎಲ್ಲ ಇವರು ಕಿಡಿಗೇಡಿಗಳು ಈ ತರ ಎಲ್ಲ ಧ್ವಂಸಗೊಳಿಸಿದಾರಲ್ಲ, ಯಾರು ಅಂತ ಏನಾದ್ರೂ ವಿಚಾರಣೆ ನಡೆಸಿದ್ರ ಅಥವಾ ಗೊತ್ತಾಯ್ತಾ ಯಾರು ಮಾಡಿರ್ಬೋದು ಅಂತ? ಇಲ್ಲ, ಇನ್ನು ತನಿಖೆ ನಡೆಸ್ತಾ ಇದಾರೆ. ನಿನ್ನೆ SP ಅವರು ಬಂದಿದ್ರು, ಹಾಸನ್ SP ಅವರು ಬಂದಿದ್ರು, USP ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ತನಿಖೆ ಹಂತದಲ್ಲಿ ಇದೆ ಮೇಡಮ್. ನವೀನ್ ಕಿರಣ್, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಇಲ್ಲಿ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿದ್ರು. ಈ ಒಂದು ಸ್ಥಳದಲ್ಲಿ ಪೋಖರಿಗಳು ಎಲ್ಲರೂ ಇಲ್ಲಿ ವಾಹನ ತೊಳಿತಾರೆ, ಹಾಗೆ ಧೂಮಪಾನ ಮಾಡ್ತಾರೆ, ಈಜಾಡೋದು ಕೂಡ ಮಾಡ್ತಾರೆ. ಇವಿಷ್ಟು ಅನೇಕ ಚಟುವಟಿಕೆಗಳ ತಾಣವಾಗಿದೆ ಇದು. ಆದಷ್ಟು ಬೇಗ ಅಧಿಕಾರಿಗಳು ಆ ಒಂದು ಪವಿತ್ರ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮುಂದಿನ ಕ್ರಮ ತೆಗೆದುಕೊಳ್ಬೇಕು.